ಫೆಬ್ರವರಿ ಇಪ್ಪತ್ತೊಂಬತ್ತು ಅನುದಿನದ ತಿಳಿದ ಪರ ಮನ್ನಾ ಈ ದಿನದ ದೇವರ ವಾಕ್ಯ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ನ್ಯಾಯವನ್ನು ಒಂದು ಅಳತೆಯ ಮಟ್ಟಿಗೆ ತುಂಬಲು ಸಾಧ್ಯ ಆದರೆ ಪ್ರೀತಿಯು ಅದನ್ನು ಕುಲುಕಿಸಿ ಅದು ಮೀ ಅಳತೆ ಮೀರಿ ತುಂಬಿದ ರಾಶಿಯನ್ನಾಗಿ ಮಾಡಿ ನ್ಯಾಯದ ಅಳತೆಯನ್ನು ಹೊರಸೂಸುತ್ತದೆ ಪ್ರೀತಿಯನ್ನು ಆಗ್ರಹಪೂರ್ವಕವಾಗಿ ನಿರೀಕ್ಷಿಸಲಾಗುವುದಿಲ್ಲ ಅಥವಾ ಅದರಲ್ಲಿ ಏನೋ ಒಂದು ಕೊರತೆ ಇದೆ ಎಂದು ತೆಗಳಲು ಸಾಧ್ಯವಿಲ್ಲ ಅದನ್ನು ಕೃತಜ್ಞತೆಯಿಂದಲೂ ಗಂಭೀರತೆಯಿಂದಲೂ ಅಂಗೀಕರಿಸಿ ವಿನಿಮಯ ಮಾಡುವುದಾಗಿದೆ ಈ ಗುಣವನ್ನು ಬಯಸುವವನು ಅದನ್ನು ಅತಿ ಶ್ರೇಷ್ಠ ದರ್ಜೆಯಲ್ಲಿ ಕೊಂಡಾಡುವವನಾಗಿ ಗಾಂಭೀರ್ಯದಿಂದ ಬಯಸತಕ್ಕದ್ದಾಗಿದೆ ಇಂತಹ ಪ್ರೀತಿಯು ಬಹು ಬೆಲೆಯುಳ್ಳದ್ದು ಇದನ್ನು ಇತರ ಗೌರವಾನ್ವಿತ ವ್ಯಕ್ತಿಗಳು ಅವರು ಹೊಂದಿದ ಉದಾತ್ತ ಸ್ವಭಾವ ಭಾವದ ಮುಖಾಂತರವಾಗಿ ಆ ಗುಣಗಳನ್ನು ನಿರೀಕ್ಷಿಸಿ ಪಡೆಯಬೇಕಾಗಿದೆ